ನಮಸ್ಕಾರ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ, ಅದುವೇ ನಮ್ಮ ಭಾರತೀಯ ಸಂಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಿ ಎಸ್ ಪಾಟೀಲ್. ಇವತ್ತು ನಾನು ಜಯಪ್ರಕಾಶ್ ನಾಗತಿಹಳ್ಳಿಯವರ ನಾಗಮ್ಮ ಫೌಂಡೇಶನ್ ಅಲ್ಲಿ ಇದ್ದೀನಿ. ಒನ್ ಡೇ ವರ್ಕ್ಶಾಪ್ ಅಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಅಂತ ವರ್ಕ್ಶಾಪ್ ಅಟೆಂಡ್ ಮಾಡಕ್ ಬಂದಿದೀವಿ. ಹಾಗೆ ಸರ್ ಹತ್ರ ಒಂದಿಷ್ಟು ಪ್ರಶ್ನೆಗಳಿದೆ, ಕೇಳೋಣ ಬನ್ನಿ, ಅವರೇ ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿರೂಪಣೆ ಬಗ್ಗೆ ಸಮಯ ಪ್ರಜ್ಞೆ ಹೇಗಿರ್ಬೇಕು ಸರ್ ಒಬ್ಬ ನಿರೂಪಕನಿಗೆ? ಅಲ್ಲಿ ಏನ್ ನಡೀತಾ ಇದೆ ಗೊತ್ತಾಗ್ಬೇಕು. ಅಲ್ಲಿ ಯಾರು ಕಿರ್ಚಾಡ್ತಾ ಇರ್ತಾರೆ, ನಿಮ್ ಪಾಡಿಗೆ ನೀವು ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಆ ಸಮಯ ಸಂದರ್ಭ ಸಭಾಂಗಣ ಸಭಿಕರು ಗಮನಿಸ್ಕೊಂಡು ನಾವು ಮುಂದುವರಿಬೇಕು. ಸರ್ ಒಬ್ಬ ನಿರೂಪಕನಿಗೆ ಡ್ರೆಸ್ ಕೋಡ್ ಎಷ್ಟು ಮುಖ್ಯ ಆಗುತ್ತೆ? ನೋಡಪ್ಪ ಪಾಟೀಲ, ನಿಮ್ನ ಒಂದು 5-6 ವರ್ಷದಿಂದ ನೋಡ್ತಾ ಇದ್ದೀನಿ. ಬಣ್ಣ ಬಣ್ಣದ ಡ್ರೆಸ್ಗಳನ್ನ ಧರಿಸ್ತಾ ಇದ್ದೀರಿ, ಹಾಗಾಗಿ ನಿಮ್ಮ ಕೆಲಸ ಮಾಡ್ತಾ ಇರೋ ಸಂಸ್ಥೆನಲ್ಲಿ ನೀವು ಯುನೀಕ್ ಆಗಿ ಗುರುತಿಸ್ಕೊತಾ ಇದ್ರಿ. ನನಗೆ ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ ಇತ್ತೀಚೆಗೆ ಒಂದು ಕಾಮೆಂಟ್ ಮಾಡಿದ್ರು, ಸರ್ ಅವರ ಹಳೆಯ ದೂರದರ್ಶನದ ಕಾರ್ಯಕ್ರಮಗಳನ್ನು ನಾನು ಗಮನಿಸಿದೆ. ಕವಿಗಳೊಂದಿಗೆ ಕವಿಗಳಾಗಿ, ಸಂಗೀತಗಾರರೊಂದಿಗೆ ಸಂಗೀತಗಾರರ ತೆರನಾಗಿ, IAS ಅಧಿಕಾರಿಗಳ ಜೊತೆಗೆ ಸೂಟು ಬೂಟು ದಾರಿಯಾಗಿ, ಸಂದರ್ಭೋಚಿತವಾಗಿ ನೀವು ಡ್ರೆಸ್ ಹಾಕೊಂಡ್ಬಂದಿದ್ದೀರಿ. ಥ್ಯಾಂಕ್ ಯು ಸರ್. ಇವಾಗ ಒಬ್ಬ ನಿರೂಪಕನಿಗೆ ಭಾಷೆ ಎಷ್ಟು ಮುಖ್ಯ ಆಗುತ್ತೆ ಹೇಳ್ತಾ? ನಿರೂಪಕನಿಗೂ ಅಷ್ಟೇ ಅಲ್ಲಪ್ಪ, ಎಲ್ಲರಿಗೂ ಭಾಷೆ ಮುಖ್ಯ. ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಇಸ್ ದ ವೆಹಿಕಲ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತವೆ. ನಮ್ಮ ಸಂವಹನದ ವಾಹನವೇ ಭಾಷೆ. ನಮ್ಮ BM ಶ್ರೀಕಂಠಯ್ಯನವರು ತುಂಬ ಒಳ್ಳೆ ಮಾತಾಡಿದ್ದಾರೆ, ನಮಗೆ ಹಿರಿಯರಿಂದ ಬರುವ ಒಡವೆಗಳಲ್ಲಿ ಭಾಷೆಯು ಒಂದು, ಅದು ಚೆನ್ನಾಗಿದ್ದಷ್ಟು ಭೂಷಣ ಅಂತ ಹೇಳಿದ್ದಾರೆ. ಆ ಭಾಷೆಯ ಬಗ್ಗೆ ಪ್ರೀತಿ ಇಟ್ಕೊಳ್ಳಿ, ಆ ಪ್ರತಿ ಪದವನ್ನ ಪ್ರೀತಿಸಿ ಗೌರವಿಸಿ ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಒಬ್ಬ ನಿರೂಪಕ ಏನೇನೆಲ್ಲ ಪ್ರಿಪರೇಷನ್ ಮಾಡಬೇಕು ಒಂದೇ ವಾಕ್ಯದಲ್ಲಿ ಹೇಳ್ಬೇಕಂದ್ರೆ? ಆ ಒಂದೇ ವಾಕ್ಯದಲ್ಲಿ ಕೇಳೋ ಪ್ರಶ್ನೆನೇ ಅವಾಗ ನಮ್ಗೆ ಯಾಕೋ ಯಾಕೋ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಒಂದೇ ವಾಕ್ಯದಲ್ಲಿ ಹೇಳಕ್ಕಾಗಲ್ಲ. ಒಬ್ಬ ಮನುಷ್ಯ ತನ್ನ ಚಿಂತನೆ ಮತ್ತು ಭಾವನೆಗಳ ನಡುವೆ ತನಗನ್ನಿಸೋದನ್ನ ನೇರವಾಗಿ ಹೇಳುವ ವಿಚಾರ ಇರಬೇಕು. ಒಂದೇ ವಾಕ್ಯದಲ್ಲಿ ಓಕೆ ಸರ್. ಇವಾಗ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಎಷ್ಟು, ಎಲ್ಲಿ ನೋಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾನು ಶೇರ್ ಆಗ್ತಾ ಇರುತ್ತೆ. ಸೋಷಿಯಲ್ ಮೀಡಿಯಾ ಯೂತ್ಸ್ಗಾಗಲಿ ಅಥವಾ ಯಾರಿಗಾಗಲಿ ಎಷ್ಟು ಮುಖ್ಯ ಆಗುತ್ತೆ ಸೋಷಿಯಲ್ ಮೀಡಿಯಾ? ಐ ಆಮ್ ಎಂಜಾಯಿಂಗ್ ಸೋಷಿಯಲ್ ಮೀಡಿಯಾ. ನನಗೇನು ಬೇಕೋ ಹೇಗೆ ಬೇಕೋ ಅದು ಬಳಸ್ತಾ ಇದ್ದಾರೆ. ಚಾಕು ಇದೆ, ಆ್ಯಪಲ್ಲು ಕಟ್ ಮಾಡ್ಬೋದು, ಇನ್ನೊಬ್ಬರನ್ನ ಪ್ರಾಣನ ತೆಗಿಬೋದು. ಚಾಕು ತಪ್ಪಲ್ಲ, ಬಳಸೋರು ತಪ್ಪು. ಸರಿಯಾಗಿ ಬಳಸಿ. ನಾನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ, ಅದರಿಂದ ನೀವು ಬೆಳೆಯೋಕ್ಕೆ ಸಾಧ್ಯತೆ ಇದೆ, ದುಡ್ಡು ಮಾಡೋಕ್ಕೆ ಸಾಧ್ಯತೆ ಇದೆ, ಬ್ರ್ಯಾಂಡಿಂಗ್ ಮಾಡ್ಕೊಳಕ್ ಸಾಧ್ಯತೆ ಇದೆ, ಪಾಪ್ಯುಲರ್ ಆಗಕ್ಕೆ ಸಾಧ್ಯತೆ ಇದೆ. ಆಗ್ರಿ ಸರ್, ಲಾಸ್ಟ್ ಫೈನಲ್ ಒಂದು ಕ್ವೆಶನ್, ನಿರೂಪಕನಿಗೆ ಬಾಡಿ ಲ್ಯಾಂಗ್ವೇಜ್ ಎಷ್ಟು ಮುಖ್ಯ ಆಗುತ್ತೆ? ಬಾಡಿ ಇರೋರಿಗೆಲ್ಲ ಲ್ಯಾಂಗ್ವೇಜ್ ಅರ್ಥ ಮಾಡಿಸ್ಬೇಕು. ಈಗ ಸ್ಮೈಲ್ ಮಾಡಿದ್ರೆ ಆವಾಗ ಏ ಬರಲ್ಲಪ್ಪ ಪಾಟೀಲ್ ಜೊತೆ ಮಾತಾಡೋಣ ಅನ್ಸುತ್ತೆ. ಮುಖ ಉರಿಸಿದ್ರೆ ಏ ಓಯ್ ಪಾಟೀಲ ಏನೇ ಪ್ರಶ್ನೆ ಕೇಳ್ತೀಯ ಅಂತಿದ್ದೆ. ಕರೆಕ್ಟ್, ಜೊತೆ ಕಲರ್ ಕಲರ್ ಡ್ರೆಸ್ ಹಾಕೊಂಡು ಬಂದಿದ್ಯಾ, ಏನ್ ಹುಡ್ಕ ಒಂದ್ ಸ್ವಲ್ಪ ರಸಿಕ, ಒಂದ್ ಸ್ವಲ್ಪ ಎಲ್ಲ ತರದ ರಸಿಕ ಅಂತ ಅಂದ್ರೆ ಸಾಂಸ್ಕೃತಿಕ ರಸಿಕತೆಗೂ ಹೇಳ್ತೇವೆ ಪದನ. ಓಕೆ, ಸೊ ಹಾಗೆ ನಾವು ಭಾವಿಸ್ತೇವೆ. ಸಿ ದ ಕನ್ಸರ್ನ್ ಇಸ್ ವಾಟ್ ಇಸ್ ರಿಕ್ವೈರ್ಡ್. ನಾವು ಏನು ಇಂಟೆನ್ಷನ್, ನಾವು ಯಾವತ್ತಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೇವೆ, ಇದನ್ನ ಸಮಾಜ ಅರ್ಥ ಮಾಡ್ಕೋಬೇಕು. ಈಗ ನಾನು ಲೈಫಲ್ಲಿ ಫಾರ್ ಎಕ್ಸಾಂಪಲ್ ಸೆಟ್ಲ್ ಆದವ, ಹಾಗೆ ಇದ್ಕೊಂಡು ಕಮರ್ಷಿಯಲ್ ಟ್ಯಾಕ್ಸ್ ಎಲ್ಲ ಇದ್ಕೊಂಡು ನನ್ನ ಲೈಫ್ ಕಳೆದೋಗ್ಬೋದಾಗಿತ್ತು. ಬಟ್ ಅಂದರೆ ಈ ಸ್ಯಾಟಿಸ್ಫ್ಯಾಕ್ಷನ್, ಈಗ ನನಗೇನಿದೆ ಸ್ಯಾಟಿಸ್ಫ್ಯಾಕ್ಷನಲ್ಲಿ ನಾನು ಸಿಕ್ಕಾಪಟ್ಟೆ ಕರಡ್ಪತಿ. ಅದು ಎಷ್ಟೋ ಜನಕ್ಕೆ ಸಿಕ್ಕಿಲ್ಲ, ದುಡ್ಡಿರ್ಬೋದು ಅವ್ರತ್ತ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಈಗ ನಾನು ನೆನ್ನೆ ಮೊನ್ನೆ ಹೊಸ ಬುಕ್ಗಳು ರಿಲೀಸ್ ಆಯ್ತಪ್ಪ, ಈ ರಿಲೀಸ್ ಆದಾಗ ನನಗೇನಿಸ್ತು ಗೊತ್ತಾ, ಇದೊಂದು 100 ಕೋಟಿ, ಇದೊಂದು 100 ಕೋಟಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋಯ್ತು. ಅದಕ್ಕೆ ಖುಷಿನಲ್ಲಿ ನಮ್ಮ ಪಾರ್ಟಿಸಿಪೆಂಟ್ಸ್ಗೆಲ್ಲ ನನ್ನ ಪುಸ್ತಕಕ್ಕೆ ಆಟೋಗ್ರಾಫ್ ಹಾಕ್ಬಿಟ್ಟು, ನೋಡಿ ಇಲ್ಲಿ ಆಟೋಗ್ರಾಫ್ ಹಾಕಿರೋದೇ ಇದೆ, ಅದಕ್ಕೆ ತೋರಿಸ್ತಾ ಇದ್ದೀನಿ ಪಾರ್ಟಿಸಿಪೆಂಟ್ಗೆ, ಹಾಕ್ಬಿಟ್ಟು ನನ್ನ ಖುಷಿನ ಹಂಚ್ಕೋಬೇಕು. ನಾನು ದುಡ್ಡು ಕೊಡಲಿಲ್ಲ, ಫ್ರೀಯಾಗಿ ಕೊಟ್ಟೆ. ದಟ್ ಮೀನ್ಸ್ ವಾಟ್, ನನಗೆ ಅನ್ನಿಸ್ತು ಇವರೆಲ್ಲರೂ ಬಂದಿದ್ದಾರೆ, ಅದ್ರ ಮೇಲೆ ಒಂದು ಆಕ್ಟಿವಿಟಿ ಮಾಡಬೇಕು ಅಂತ ಅನ್ನಿಸ್ತು. ಇಲ್ಲೇ ಯಾಗಲೇ ಟಕ್ ಅಂತ ಮಾಡಿದೆ, ಅದ್ರದ್ದು ವಿಡಿಯೋ ನೋಡಿ ಇರುತ್ತೆ. ಸರ್, ಇದೆಲ್ಲ ಬುಕ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ವೀಕ್ಷಕರಿಗೆ? ಸಪ್ನಾ ಬುಕ್ ಹೌಸ್ ಎಲ್ಲ ಮಳಿಗೆಗಳಲ್ಲಿ ಲಭ್ಯ. ಸಪ್ನಾ ಬುಕ್ ಹೌಸ್ ಪಬ್ಲಿಷ್ ಮಾಡಿದೆ, sapnaonline.com ಲಭ್ಯ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಚೆನ್ನಾಗಿ ಸೊಗಸಾಗಿ ಹೇಳ್ಕೊಟ್ರಿ, ಎಲ್ಲ ಡೌಟ್ಸ್ ನ ಕ್ಲಿಯರ್ ಮಾಡಿದ್ರಿ. ಅಂಡ್ ವೀಕ್ಷಕರೇ, ನೋಡಿದ್ರಲ್ಲ ಜಯಪ್ರಕಾಶ್ ನಾಗತಿಹಳ್ಳಿಯವರ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕನ್ ಒತ್ತಿ ನಿಮಗೆ ನೆಕ್ಸ್ಟ್ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು.